ಫ್ರೆಂಡ್ಸ್ ನೋಡಿ, ಇಲ್ಲಿ 1000 ವರ್ಷ ಹಳೆಯ ಒಂದು ವೀರಕಲ್ಲು ಇದೆ. ಅದರಲ್ಲಿ ಒಂದು ಸಣ್ಣ ಮರ ಕೂಡ ಇದೆ, ಅದಕ್ಕೂ ಕೂಡ 1000 ವರ್ಷ ಆಯ್ತಂತೆ. ಇದು 1000 ವರ್ಷ ಹಳೆಯದ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಅದು ಮೊನ್ನೆ ಸುರಕ್ಷನ ಮನೆಗೆ ಹೋಗಿದ್ದೇವಲ್ಲ, ಅಲ್ಲಿ ಬರುವಾಗ ಸಿಕ್ಕಿದ್ದು. ಹಾಗೇನೆ ಇವತ್ತೊಂದು ನಿಮಗೆ ಒಂದು ಯೂನಿಕ್ ಟೆಂಪಲನ್ನು ನಾನು ಪರಿಚಯಿಸ್ತಾ ಇದ್ದೀನಿ. ಯೂನಿಕ್ ಯಾಕಂದರೆ ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನಗಳಲ್ಲಿ ಈಶ್ವರನ ಲಿಂಗವನ್ನು ಇಟ್ಟು ಪೂಜೆ ಮಾಡೋದು ಸಾಮಾನ್ಯ ಅಲ್ಲ, ಆದರೆ ಇಲ್ಲಿ ಮಾತ್ರ ಅರ್ಧನಾರೀಶ್ವರನಾಗಿ, ಅಂದರೆ ಈಶ್ವರ ಅರ್ಧ ಪುರುಷ ಮತ್ತು ಸ್ತ್ರೀ ರೂಪದಲ್ಲಿ ಪೂಜಿಸಲ್ಪಡ್ತಾನೆ. ನಾವು ಎಲ್ಲೇ ನೋಡಿದ್ರು, ಅಂದರೆ ಮಂಜುನಾಥ ಇರ್ಬೋದು, ಅನಂತೇಶ್ವರ ಇರ್ಬೋದು, ಪ್ರತಿಯೊಂದು ಕೂಡ ಸಹಸ್ರಲಿಂಗೇಶ್ವರ ಇರ್ಬೋದು, ಒಂದು ಲಿಂಗರೂಪಿಯಾಗಿ ಈಶ್ವರನನ್ನು ಪೂಜೆ ಮಾಡೋದು. ಆದರೆ ಇದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಅದು ಅಲ್ಲದೆ ತುಂಬ ಅಪರೂಪ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅರ್ಧನಾರೀಶ್ವರ ದೇವಸ್ಥಾನ ತುಂಬ ಕಡಿಮೆ, ಎಲ್ಲೂ ನಾನು ನೋಡಿಲ್ಲ. ಇದು ಹರೇಕಳ ಆಂಬ್ಲಮಗರು ಗ್ರಾಮದಲ್ಲಿ ಇದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆದರೆ ನಾವು ಹೋಗುವಾಗ ಮಾತ್ರ ಸ್ವಲ್ಪ ಲೇಟ್ ಆಯಿತು. ಅದರಿಂದಲ್ಲಿ ಪೂಜೆ ಎಲ್ಲ ಆಗಿ ಬಾಗಿಲು ಮುಚ್ಚಿದ್ರು. ಪೂಜೆ ಆದಮೇಲೆ ಬಾಗಿಲು ತೆಗಿಬಾರ್ದಂತೆ, ಅದು ಶಾಸ್ತ್ರ. ನೋಡಿ ತುಂಬ ಚೆನ್ನಾಗಿದೆ, ಹೊಸದಾಗಿ ಕಟ್ಟಿರುವಂಥದ್ದು. ಅಂದರೆ ಸಂಪಿಗೆ ದಡಿ ಕುಟುಂಬಸ್ಥರು ಸೇರಿ, ಊರಿನವರ ಜೊತೆ ಸೇರಿ ಕಟ್ಟಿಸಿದ್ದಂತೆ. ಅದರ ಬಗ್ಗೆ ಸ್ವಲ್ಪ ಯೂಟ್ಯೂಬಲ್ಲಿ ಕೆಲವರೆಲ್ಲ ಹಾಕಿರ್ಬೋದು, ನಾನು ಅಷ್ಟೊಂದು ಗಮನಿಸಿಲ್ಲ. ಆದರೆ ಅದನ್ನು ಹೋಗುವಾಗ ದಾರಿಯಲ್ಲಿ ಸಿಕ್ಕಿತ್ತಲ್ಲ, ಅದರಿಂದ ನೋಡ್ಕೊಂಡು ಹೋಗುವಾಗ ತುಂಬ ಖುಷಿಯಾಯಿತು. ನೋಡಿ ಅದರ ಮೇಲ್ಗಡೆಯಿಂದ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಪ್ರತಿಯೊಂದು ಈಶ್ವರ ದೇವಸ್ಥಾನ ಕೂಡ ಒಂಥರ ಎತ್ತರದ ಸ್ಥಳದಲ್ಲೇ ಇರೋದು. ಇದು ಅಂತೂ ತುಂಬ ಎತ್ತರದಲ್ಲಿರೋ ಹಾಗೆ ಕಾಣಿಸ್ತಾ ಇತ್ತು. ಅದಕ್ಕೆ ನೋಡಿ ಇದಕ್ಕೆ ಸ್ಟೆಪ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ಇನ್ನೂ ಕೂಡ ಜೀರ್ಣೋದ್ಧಾರದ ಕೆಲಸ ನಡೀತಾ ಇರ್ಬೋದೇನೋ. ಅದರ ಬಾಗಿಲು ಕೂಡ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಅದು ಗ್ಲಾಸ್ ಎಲ್ಲ ಹಾಕಿಬಿಟ್ಟು ಒಳ ಆಚೆ ಕಡೆಯಿಂದ ಮರದ ಕೆತ್ತನೆ, ಅಂದರೆ ಮೇಲ್ಗಡೆ ಗ್ಲಾಸ್. ನಾನು ಮತ್ತೆ ತೋರಿಸ್ತೇನೆ ನಿಮಗೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಯೂನಿಕ್ ಅಂತಲೇ ಹೇಳ್ಬೋದು. ನೀವೆಲ್ಲಿಯಾದರೂ ಅರ್ಧನಾರೀಶ್ವರ ಟೆಂಪಲ್ ನೋಡಿದ್ದೀರಾ ಅಂತ ಹೇಳಿ, ಇಲ್ಲೆಲ್ಲ ವಿವರ ಕೊಟ್ಟಿದ್ದಾರೆ. ಇದರ ಶಿಲೆಕಲ್ಲಿನ ಕೆತ್ತನೆ ಗುಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಈಶ್ವರ ಯಾಕಾದ ಅನ್ನೋದಕ್ಕೆ ಒಂದು ಕತೆ ಕೂಡ ಇದೆ. ಅಂದರೆ ಒಂದು ಪುರಾಣದಲ್ಲಿ ಹೇಳೋ ಪ್ರಕಾರ, ಭೃಂಗಿ ಎನ್ನುವ ಋಷಿಗೆ ಈಶ್ವರನ್ನು ಮಾತ್ರ ಪೂಜೆ ಮಾಡೋದಂತೆ. ಅವನು ಬೇರೆ ಯಾವ ದೇವರನ್ನು ಕೂಡ ಪೂಜೆ ಮಾಡ್ತಾ ಇರಲಿಲ್ಲ ಅಂತೆ. ಇವನು ಪಾರ್ವತಿ ದೇವಿಯನ್ನು ಕೂಡ ಪೂಜೆ ಮಾಡ್ತಾ ಇರಲಿಲ್ಲ ಅಂತೆ. ಅದಕ್ಕೋಸ್ಕರ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈಶ್ವರ ಮತ್ತು ಪಾರ್ವತಿ ಜೊತೆಯಾಗಿ ಬರ್ತಾರಂತೆ. ಆವಾಗ ಭೃಂಗಿ ಈಶ್ವರನನ್ನು ಮಾತ್ರ ಪೂಜಿಸ್ತಾನಂತೆ. ಆವಾಗ ಪಾರ್ವತಿ ಹೇಳ್ತಾಳಂತೆ, ಸೃಷ್ಟಿಯಲ್ಲಿ ಸ್ತ್ರೀ ಪುರುಷರಿಬ್ಬರೂ ಸಮಾನರು ಆಗಿರಬೇಕಾದ್ರೆ ನೀನು ನನ್ನನ್ನು ಕೂಡ ಪೂಜೆ ಮಾಡಬೇಕು ಅಂತ ಹೇಳುವಾಗ ಅವನದನ್ನು ಒಪ್ಪೋದೇ ಇಲ್ಲ ಅಂತೆ. ನನಗೆ ನೋಡಿ ಇಲ್ಲೊಂದು ಲಿಂಗರೂಪಿಯಾಗಿ ಕಾಣಿಸ್ತಾ ಇದೆ. ನಾವು ಈಶ್ವರ ಅಂತ ತಿಳ್ಕೊಂಡೇವೆ, ಆದರೆ ನೋಡಿ ಅದರ ಓಪನ್, ಅಂದರೆ ಚಾವಣಿ ಇಲ್ಲ, ಅದಕ್ಕೆ ಮೇಲ್ಗಡೆ ಮಾಡಿಲ್ಲ. ನೋಡಿ ಅದು ಧರ್ಮಶಾಸ್ತ್ರನನ್ನು ಓಪನ್ ಸ್ಪೇಸಲ್ಲಿ ಪೂಜೆ ಮಾಡೋದು ಜಾಸ್ತಿ. ಅದೆಲ್ಲ ಕಡೆನೂ ಕೆಲವು ಕಡೆ ಇರುತ್ತೆ ನೋಡಿ. ಆಮೇಲೆ ಆಚೆ ಕಡೆ ಅಲ್ಲಿ ನಾನು ಅದನ್ನು ಶೂಟ್ ಮಾಡಿಲ್ಲ ಅಂತ ಕಾಣುತ್ತೆ. ನಾಗಬಣ್ಣ ಕೂಡ ಇದೆ, ಬಣ್ಣ ಅಲ್ಲ ಅದು, ನಾಗಂದು ಕಲ್ಲೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು. ಆಮೇಲೆ ಈಚೆ ಕಡೆ ನೋಡಿ ಇದು ಅರ್ಚಕರ ಮನೆ. ಅಲ್ಲಿ ಯಾರು ಇರಲಿಲ್ಲ, ಅಂದರೆ ಒಳಗಡೆ ಎಲ್ಲ ಬಾಗಿಲು ಹಾಕಿದ್ರು, ನಾವು ಡಿಸ್ಟರ್ಬ್ ಮಾಡಿಲ್ಲ. ಹಾಗೆ ಆಚೆ ಕಡೆ ಒಂದು ಹಾಲ್ ಕೂಡ ಇತ್ತು ನೋಡಿ, ಇದು ಹಾಲ್ ಸಭಾಭವನ. ತುಂಬಾ ಚೆನ್ನಾಗಿದೆ ನೋಡಿ, ಎಲ್ಲ ಟೈಲ್ಸ್ ಎಲ್ಲ ಹಾಕಿಬಿಟ್ಟು. ನಾನು ನೋಡಿ ಗ್ಲಾಸ್ ಅಂತ ಹೇಳಿದ್ನಲ್ಲ, ಇದೆ ಆ ಗ್ಲಾಸ್ ನೋಡಿ. ಅದು ಗ್ಲಾಸ್ ನೋಡುವಾಗ ನಾನು ಏನು ಇದು ಇಷ್ಟು ಹೊಳಿತಾ ಇದೆ ಅಂತ ಅನಿಸಿತು. ಒಳಗಡೆ ಮರದ್ದು ಬಾಗಿಲು. ನೆಕ್ಸ್ಟ್ ಭೃಂಗಿದ್ದು ಏನು ಕತೆ ಅಂತಂದರೆ, ಆವಾಗ ಪಾರ್ವತಿ ಈಶ್ವರನ ತೊಡೆ ಮೇಲೆ ಕೂರ್ತಾಳಂತೆ. ಆವಾಗ ಭೃಂಗಿ ಈಶ್ವರನನ್ನು ಹಾವಾಗಿ ಸುತ್ತಿ ಈಶ್ವರನನ್ನು ಪೂಜೆ ಮಾಡ್ತಾನಂತೆ. ನೋಡಿ ಇಲ್ಲಿ ಧ್ವನಿವರ್ಧಕ ಮೈಕ ಕೂಡ ಕಟ್ಟಿದ್ದಾರೆ. ಇಲ್ಲಿಂದ ಬಹುಶಃ ಸುತ್ತೆಲ್ಲ ಊರಿಗೆಲ್ಲ ಕೇಳಿಸ್ಬೋದೇನೋ, ದೇವರ ಏನೋ ಭಜನೆ ಎಲ್ಲ ಹಾಕಿದರೆ, ಸ್ತೋತ್ರ ಎಲ್ಲ ಹಾಕಿದರೆ. ನೆಕ್ಸ್ಟ್ ಆವಾಗಲೂ ಹಾವಿನ ರೂಪದಲ್ಲಿ ಈಶ್ವರನ ಸುತ್ತಿ ನೋಡಿ ಇದು ಎಷ್ಟು ಚೆನ್ನಾಗಿ ಶಿಲೆಕಲ್ಲಲ್ಲಿ ಒಂದು ಏನು ಶಿಲ್ಪಾಕೃತಿಯನ್ನು ಕಾಣಿದ್ರು. ನಮಗೆ ಬೇಲೂರು ಹಳೆಬೀಡಿನ ಒಂದು ಕಲ್ಲಿನ ಇದರ ಹಾಗೆ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿರುತ್ತೆ ಬರೆದಿರುವಂಥದ್ದು ಕೂಡ. ಆವಾಗ ಈಶ್ವರ ಹಾವಿನ ರೂಪದಲ್ಲಿ ಸುತ್ತಿ ಇದು ಮಾಡಿದಾಗ ಈಶ್ವರ ಮತ್ತು ಪಾರ್ವತಿ ಜೊತೆಯಾಗಿ ಐಕ್ಯವಾಗ್ತಾರಂತೆ. ಈಶ್ವರ ಪಾರ್ವತಿಯನ್ನು ಐಕ್ಯ ಮಾಡಿಕೊಳ್ಳುತ್ತಾನೆ, ಹಾಗೆ ಅರ್ಧನಾರೀಶ್ವರನಾದ ಅಂತ ಹೇಳ್ತಾರೆ. ಆವಾಗಲೂ ಕೂಡ ಅವನು ಅವರನ್ನು ಬೇರ್ಪಡಿಸೋದಕ್ಕೆ ಇಲಿಯ ರೂಪದಲ್ಲಿ ಬರ್ತಾನಂತೆ. ನೋಡಿ ಇದು ಮೇಲ್ಗಡೆಯಿಂದ ನೋಡುವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು. ಬಹುಶಃ ಅಲ್ಲಿ ಮನೆ ಇರ್ಬೋದು, ತುಂಬ ಗುತ್ತಿನ ಮನೆ ಏನಾದರೂ ಇದೆಯೇನೋ. ಆ ಮಾಳಿಗೆ ಎದ್ದು ನೋಡುವಾಗ ಅದು ಯಾವುದಂತ ಗೊತ್ತಾಗಿಲ್ಲ ನನಗೆ. ಮೇಲ್ಗಡೆಯಿಂದ ನೋಡುವಾಗ ಪೂರ್ತಿ ಕಾಣಿಸ್ಕೊಂಡು ಸಣ್ಣ ಸಣ್ಣ ಮನೆಗಳ ಥರ ತುಂಬ ಚೆನ್ನಾಗಿದೆ ಅಲ್ವ ವ್ಯೂ. ನೋಡಿ ದೇವಸ್ಥಾನ ಕೂಡ ಒಂಥರ ಯೂನಿಕ್ ಆಗಿದೆ. ಅರ್ಧನಾರೀಶ್ವರ ಹೀಗೆ ಆಗ್ತಾನೆ, ಆವಾಗ ಪಾರ್ವತಿ ಶಾಪ ಕೊಡ್ತಾಳಂತೆ, ನೀನು ಅಂದರೆ ಪುರುಷನಿಂದ ಸ್ನಾಯು ಮತ್ತು ಎಲುಬನ್ನು ಪಡ್ಕೊಂಡ್ರೆ ತಾಯಿಯಿಂದ ರಕ್ತ ಮಾಂಸವನ್ನು ಪಡ್ಕೊಂಡಿದ್ದೀಯ, ಆದ್ದರಿಂದ ತಾಯಿಯಿಂದ ಪಡ್ಕೊಂಡದನ್ನು ಕಳೆದುಕೋ ಅಂತ ಶಾಪ ಕೊಡ್ತಾಳಂತೆ. ಆವಾಗ ಭೃಂಗಿ ಕೆಳಗೆ ಬಿದ್ದು ಬಿಡ್ತಾನಂತೆ. ಅದನ್ನು ಕಂಡು ಅವಳಿಗೆ ಶಾಪ ವಿಮೋಚನೆ ಮಾಡೋಣ ಅಂತ ಹೋದಾಗ ಅವನು ಅದನ್ನು ನಿರಾಕರಿಸ್ತಾನಂತೆ. ಆಮೇಲೆ ಈಶ್ವರ ಮತ್ತು ಪಾರ್ವತಿಗೂ ಇನ್ನು ದಯ ಬಂದು ಅವನಿಗೆ ಮೂರನೇ ಕಾಲನ್ನು ಕರುಣಿಸ್ತಾರೆ ಅಂತ ಕಥೆಯಲ್ಲಿದೆ. ಇನ್ನೊಂದು ಕಥೆಯಲ್ಲಿ ಬ್ರಹ್ಮನಿಗೆ ಸೃಷ್ಟಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಅರ್ಧನಾರೀಶ್ವರಾದ ಅನ್ನೊಂದು ಕಥೆ ಕೂಡ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ಸೃಷ್ಟಿಗೆ ಸ್ತ್ರೀ ಪುರುಷರಿಬ್ಬರು ಸಮಾನರು ಅನ್ನೋದನ್ನು ಸಾಧಿಸೋದಕ್ಕೋಸ್ಕರನೇ ಅರ್ಧನಾರೀಶ್ವರನಾದ ಈಶ್ವರ ಅಂತ ಹೇಳ್ತಾರೆ. ಗಂಡಂದಿರ ಪಾಲು ಎಲ್ಲ ಹೆಂಡತಿಯರಿಗೆ ಸಿಗುತ್ತೆ, ಆದರೆ ದೇಹದಲ್ಲಿ ಪಾಲು ಮಾತ್ರ ಈಶ್ವರನ ಬಿಟ್ಟರೆ ಬೇರೆ ಯಾರು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ತ್ರಿಮೂರ್ತಿಗಳಲ್ಲಿ ಹೆಚ್ಚು ದೇವಸ್ಥಾನದಲ್ಲಿ ಪೂಜಿಸಲ್ಪಡುವುದು ಈಶ್ವರನೇ, ಅದು ಕೂಡ ಲಿಂಗರೂಪಿಯಾಗಿ. ಆದರೆ ಇಲ್ಲಿ ಅರ್ಧನಾರೀಶ್ವರನಾಗಿ ಪೂಜಿಸಲ್ಪಡುವುದು ವಿಶೇಷ. ಅದರಿಂದ ಇದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ನೀವು ನೋಡಿದರೆ ದಯವಿಟ್ಟು ಇದರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆಯೇ ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ.